ಬನ್ನಿ ಸರ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ದ ಅನದರ್ ವಿಡಿಯೋ. ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ರೀಸೆಂಟಾಗಿ ನಾನು ಒಂದು 4 ದಿನ ಆಯಿತು, ಇವತ್ತು 4 ದಿನ ಆಯಿತು ಜಿ ಟಿ ಗೇಮ್ ಮಾಡ್ತಾ ಇಲ್ಲ. ಯಾಕಂದರೆ ಇದೆಲ್ಲ ಪಿ ಸಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಈ ಪಿ ಸಿನ ತೊಗೊಂಡೋಗಿದ್ದೆ ಹುಬ್ಳಿಗೆ ಚೆಕ್ ಮಾಡ್ಸೋಣ ಅಂತಂದು. ಹೋಗಿ ರಿಪೇರಿ ಮಾಡ್ಸೋಣಪ್ಪ ಅಂತಂದು ಹೋದರೆ, ಅವ್ರು ನೋಡಿದ್ರೆ ಒಂದೊಂದು ಐಟಮ್ ಎಲ್ಲ ಐಟಮ್ ಹೋಗಿದ್ದಾವೆ ಅಂತಂದರು. ಮೀನ್ಸ್ ಫಸ್ಟಿಗೆ ಕೇಳಿದ ಮದರ್ ಬೋರ್ಡ್ ಅಂದರು, ಆಮೇಲೆ ಪ್ರೊಸೆಸರ್ ಅಂದರು, ಪ್ರೊಸೆಸರ್ ಆದಮೇಲೆ ಎಸ್ ಎಸ್ ಡಿ ಅಂದರು, ಆಮೇಲೆ ರ್ಯಾಮ್ ಅಂದರು, ಆಮೇಲೆ ಎಸ್ ಎಫ್ ಎಕ್ಸ್ ಎಸ್ ಎಮ್ ಎಸ್ ಏನೋ ಬರುತ್ತಲ್ಲ ಅದು ಒಂದು, ಮತ್ತು ಇನ್ನೊಂದು ಯಾವುದು ಅಂದ್ರಪ್ಪ ಅದು ಹೆಸರು ಗೊತ್ತಾಗ್ತಿಲ್ಲ. ಹೋಗುತ್ತೆ ಇಲ್ಲ ಚೆಕ್ ಮಾಡಿ ಎಷ್ಟು ಹಾಕ್ಬೇಕು, ಹೊಸದು ಹಾಕ್ಸ್ಬೇಕು ಅಂತಂದರು. ನಾನು ರಿಪೇರಿ ಮಾಡಿಕೊಡ್ರಪ್ಪ ಅಂದರೆ ಅವ್ರು ಹೊಸದು ಹಾಕ್ಸಂತಾರೆ. ನಾನು ಅಂತ ದುಡ್ಡಿಲ್ಲ ಹೊಸದು ಹಾಕ್ಸಾಕೋಕ್ಕೆ, ಅದಕ್ಕೆ ಬೇಡ ಬಿಡಿ ಅಂತಂದು ಹುಬ್ಳಿಗೆ ಹೋದ್ರೂ ವಾಪಸ್ ಬಂದೆ. ಅದಕ್ಕೆ ಸದ್ಯಕ್ಕೆ ಜಿ ಟಿ ಎಸ್ ಟಿ ಮಾಡ್ತಾ ಇಲ್ಲ, ಏನು ಮಾಡೋಕ್ಕಂತ ತಿಳಿತಾ ಇಲ್ಲ. ಅದಕ್ಕೆ ಇವತ್ತಿಂದ ನಾನು ಬಿ ಜಿ ಎಮ್ ಮಾಡಬೇಕಂತಿದ್ದೀನಿ. ಒಂದು ಸಾಯಂಕಾಲ ಒಂದು ಸೇಮ್ 6 ಗಂಟೆಯಿಂದ ಒಂದು 8 ಗಂಟೆ 8:30 ವರೆಗೂ ಆಡ್ತೀನಿ. ನಿಮ್ಮ ಸಪೋರ್ಟ್ ತೋರಿಸಿ, ಮತ್ತು ಆಮೇಲೆ ನಾನು ಜಿ ಟಿ ಐ ಬರ್ತೀವಿ. ಆಫೀಸ್ ಜಿ ಟಿ ಐಗೆ ಬರಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನೀವು ಹೆಲ್ಪ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಮತ್ತು ಒಬ್ಬ ಜಿ ಟಿ ಐ ಮತ್ತು ಪಿ ಸಿನ ಮತ್ತೆ ರೆಡಿ ಮಾಡಿಸ್ಕೊಂಡು ಎಲ್ಲ ಪಾರ್ಟ್ಸ್ ಹಾಕ್ಸ್ಕೊಂಡು ಮತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಆದ್ರೂ ನಿಮ್ಮ ಸಪೋರ್ಟ್ ಸ್ವಲ್ಪ, ನಿಮ್ಮ ಸಪೋರ್ಟ್ ಜಾಸ್ತಿನೇ ಬೇಕು. ನಿಮ್ಮ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಿರೆ ಹೊಸದು ಮತ್ತು ಆಫೀಸು ಪಿ ಸಿನ ರೆಡಿ ಮಾಡಿಸ್ಕೊಂಡು ಮತ್ತೊಬ್ಬ ಜಿ ಟಿ ಐಗೆ ಬರ್ತೀನಿ. ಹಂಗೆ ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಶೇರ್ ಮಾಡಿರಿ. ಅವರಿಂದ ಅಷ್ಟೇ ಎಷ್ಟಾದ್ರು ಹೆಲ್ಪ್ ಆಗಲಿ, ಹೆಲ್ಪ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಸ್ವಲ್ಪ ಕೊಟ್ಟಿರ್ತೀನಿ, ಫೋನ್ಪೇ ನಂಬರ್ ಎಲ್ಲ ಇರುತ್ತೆ. ಹೆಲ್ಪ್ ಮಾಡಿ ಆದಷ್ಟು ಬೇಗ ಜಿ ಟಿ ಐಗೆ ಬರೋ ಥರ. ನಿಮ್ಮಿಂದ ಸದ್ಯ ನೀವು ಆದಷ್ಟು ಏನು ಯಾವ ಥರ ಇದು ಮಾಡಿ ಸಪೋರ್ಟ್ ಮಾಡ್ತಾರೆ ಆ ಥರ. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಸಾರಿ, ಬಿಕಾಸ್ ಪ್ರಾಬ್ಲಮ್ನು ನಾನು ಪಿ ಸಿ ನನಗೆ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಏನು ಮಾಡೋದು ಅರ್ಥ ಆಗ್ತಿಲ್ಲ, ಮೈಂಡ್ ಅಂತೂ ಫುಲ್ಲು ಇದಾಗ್ಬಿಟ್ಟೈತೆ. ಬಟ್ ಆದರೂ ಒಂದು ವೀಡಿಯೋ ಮಾಡಿ ಹಾಕೋಣ, ಆದರೂ ಬೇಡ ಅನ್ನಿಸ್ತು, ಬಟ್ ಆದ್ರೂ ಮಾಡಿ ಹಾಕೋಣ, ಎಲ್ಲರೂ ನಮ್ಮವರಲ್ಲ ಅಂತಂದು ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಿಂಗೆ ಯಾರು ನೋಡಿದ್ರೆ ನಂಗೆ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡೋದು ಕೇಳ್ತೀನಿ. ನಿಮ್ಮ ಸಪೋರ್ಟ್ ಈ ಟೈಮಲ್ಲಿ ಬೇಕೇ ಬೇಕು. ನಿಮ್ಮ ಸ್ವಲ್ಪ ನಾನು ಯಾಕಂದರೆ ಜಿ ಟಿ ಐ ಮಾಡಿದ್ಮೇಲೇ ಸ್ವಲ್ಪ ಪ್ಯಾನಿಕ್ ಫ್ರೋ ಅಂತಂದರೆ ಸ್ವಲ್ಪ ಜನಕ್ಕೆ ಗೊತ್ತಾಗಿದ್ದೀನಿ. ಮುಂಚೆ ನಾನು ಮುಂಚೆನೂ ಗೊತ್ತಿದ್ದೆ ವೀಲ್ ಚೇರ್ ಗೇಮರ್ ಅಂತಂದು ತುಂಬ ಜನಕ್ಕೆ. ಇವಾಗ ಸದ್ಯಕ್ಕೆ ನಂಗೆ ವೀಲ್ ಚೇರ್ ಗೇಮರ್ ಅಂತ ಯಾರೂ ಕರೆಯಲ್ಲ, ಎಲ್ಲರೂ ಪ್ಯಾನಿಕ್ ಪ್ರವೀಣ ಪಿ ಪಿ ಅಂತ ಕರಿತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ನನ್ನ ಹೆಸರು ನಿಮ್ಮ ಮನಸ್ಸಲ್ಲಿ ನಿಮಗೆ ಜ್ಞಾಪಕ ಇತ್ತಲ್ಲ, ಎಷ್ಟೇ ಸಾಕು. ಅದು ಜ್ಞಾಪಕ ಬರೋಕ್ಕೆ ಕಾರಣ ನಾನು ಹೆಸರು ನಿಮಗೆ ಜ್ಞಾಪಕ ಇರೋದಕ್ಕೆ ಕಾರಣ ಬಂದು ಜಿ ಟಿ ಎ. ನಾನು ಜಿ ಟಿ ಎಯಿಂದ ಯಾವಾಗ ಜಿ ಟಿ ಎ ಸ್ಟಾರ್ಟ್ ಮಾಡಿದೆ ಆವಾಗಿಂದ ಪ್ಯಾನಿಕ್ ಪ್ರವೀಣ್ ಅಂತಂದು ಎಲ್ರಿಗೂ ಗೊತ್ತಾಯಿತು. ನಾನು ಒಂದು ಜಿ ಟಿ ಎ ಮಾಡಿದಂದ್ರೆ ನಾನು ಪ್ಯಾನಿಕ್ ಪ್ರವೀಣ್ ಅಂತ ಯಾರಿಗೂ ಗೊತ್ತಾಗ್ತಾಯಿದ್ದಿಲ್ಲ. ಓಕೆ, ಆದಷ್ಟು ಶೇರ್ ಮಾಡಿರಿ. ನಿಮ್ಮ ಪ್ಯಾನಿಕ್ ಪ್ರವೀಣನ್ನ ನೋಡಿ ಅಬ್ಬ ಜಿ ಟಿ ಎದಲ್ಲಿ ಬರಬೇಕಂದ್ರೆ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಆಗಿ ಬೇಕೇ ಬೇಕು ನನಗೆ, ಬಿಕಾಸ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಫುಲ್ಲಾಗಿ ಮತ್ತೆ ಹೊಸ ರೆಡಿ ಮಾಡ್ಸೋಕ್ಕೆ. ಅದಕ್ಕಾಗೋಸ್ಕರ ನಾನು ಕೇಳ್ತಿರೋದು ನಿಮಗೆ ಪ್ಯಾನಿಕ್ ಪ್ರವೀಣ್ ಆಫೀಸು ಮೆನ್ಸ್ ಆಫೀಸ್ ಪ್ಯಾನಿಕ್ ಪ್ರವೀಣ್ ಅಂತ ಜಿ ಟಿ ಎದಲ್ಲಿ ಬರಬೇಕಂದ್ರೆ ಅದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಟ್ ಅದು ಥ್ಯಾಂಕ್ ಯು ಫಾರ್ ಲವ್ ಆ್ಯಂಡ್ ಸಪೋರ್ಟ್ ಅಪ್ಪ. ಇಲ್ಲಿ ಯಾವ ಚಾಟಲ್ಲಿ ಹೋದರೂ ಒಂದಿಬ್ಬರು ಮೂರು ಮಾತಾಡಿಸ್ತಾರೆ ಪ್ಯಾನಿಕ್ ಪ್ರವೀಣ್ ಆಯ್ ಪಿ ಪಿ ಅಂತ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ಚು. ಯಾರು ಚಾಟಲ್ಲಿ ಬರೀ ಆಯ್ ಅಂತ ಹಾಕಿದ್ರು ಯಾರಾದರೂ ಆಯ್ ಅಂತ ಮೆಸೇಜ್ ಮಾಡ್ತಾರೆ. ಆಯ್ ಪಿ ಪಿ ಅವ್ರು ಯಾಕೆ ಸ್ಟ್ರೀಮ್ ಮಾಡ್ತಾರೆ ಅಂತ ಕೇಳಿದ್ರು ಇನ್ನೊಂದಿಬ್ಬರು. ಮತ್ತು ಊಟ ಆಯ್ತಾ ಕೇಳ್ತಾರೆ ಥ್ಯಾಂಕ್ ಯು ಸೋ ಮಚ್. ಬಟ್ ಆದರೂ ಪ್ಯಾನಿಕ್ ಪ್ರವೀಣ್ ಸ್ವಲ್ಪ ಏನು ಗೊತ್ತಿದೆ ಅಷ್ಟೇ ಸಾಕು. ಈ ಥರ ಪ್ರೀತಿ ವಿಶ್ವಾಸ ತೋರಿಸ್ತಾ ಇರಿ. ಆದಷ್ಟು ಬೇಗ ಜಿ ಟಿ ಐಗೆ ಬರೋಣ. ಬಟ್ ನಿಮ್ಮ ಸಪೋರ್ಟ್ ಬೇಕು. ನಾನು ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಹಿಂದೆ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಸಿಗೋಣ. ಇವತ್ತು ಸಾಯಂಕಾಲ 6 ಗಂಟೆ ಲೈವ್ ಇರುತ್ತೆ, ಮಿಸ್ ಮಾಡಿದೆ ಜಾಯ್ನ್ ಆಗಿ. 6 ಗಂಟೆಯಿಂದ 8 ಗಂಟೆವರೆಗೂ ಬಿ ಜಿ ಎಮ್ ಮಾಡ್ತೀನಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.